ಇನ್ನು ಹುಬ್ಬಳ್ಳಿಯಲ್ಲಿಯೇ ಅಪರಾಧ ಪ್ರಕರಣಗಳು ದಿನದಿನಕ್ಕೆ ಹೆಚ್ಚಾಗ್ತಿರ್ತಕ್ಕಂಥದ್ದು, ಅದರ ಜೊತೆಗೆ ಇದೀಗ ಮುಖ್ಯ ಶಿಕ್ಷಕಿ ದೀಪಾ ಅಡವಿಮಠ ಅವರ ಮೇಲೆ ಕೇಳಿಬಂದಿರತಕ್ಕಂಥ ಆರೋಪ ಏನಿದೆ ಅಥವಾ ಅವರಿಗೆ ಬಂದಿರತಕ್ಕಂಥ ಬೆದರಿಕೆ ಪತ್ರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಬ್ರೇಕಿಂಗ್ ಇದೆ ನೋಡಿ. ಹುಬ್ಬಳ್ಳಿಯ ಮುಖ್ಯ ಶಿಕ್ಷಕಿ ದೀಪಾ ಅಡವಿಮಠ ಅವರಿಗೆ ಇದೀಗ ಬೆದರಿಕೆ ಪತ್ರ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ಪೊಲೀಸ್ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಕಾಂಗ್ರೆಸ್ ಶಾಸಕರಿಂದ ಭ್ರಷ್ಟಾಚಾರ ಪೊಲೀಸರಿಗೆ ಇದೀಗ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಸಲಹೆಯನ್ನ ಕೊಟ್ಟಿರುವಂತಹದ್ದು. ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು, ಇದಕ್ಕೆಲ್ಲ ಕಾರಣ ಸರ್ಕಾರದ ವ್ಯವಸ್ಥೆ ಅಂತ ಹೇಳಿ ಇದೀಗ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿರತಕ್ಕಂಥದ್ದು. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಕೂಡ ಅಂಜಲಿಯವರ ಹತ್ಯೆ, ನೇಹ ಅವರ ಹತ್ಯೆ ಬೆಳಕಿಗೆ ಬಂದ ನಂತರ ಇದೀಗ ಮುಖ್ಯ ಶಿಕ್ಷಕಿ ಆಗಿರತಕ್ಕಂಥ ದೀಪಾ ಅಡವಿಮಠ ಅವರ ಮೇಲೆ ಕೇಳಿಬಂದಿರತಕ್ಕಂತಹ ಆರೋಪ ಅಥವಾ ಅವರ ಬಂದಿರತಕ್ಕಂಥ ಬೆದರಿಕೆ ಪತ್ರ, ಈ ಒಂದು ಬೆದರಿಕೆ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ, ಪೊಲೀಸ್ ವ್ಯವಸ್ಥೆ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರತಕ್ಕಂತಹದ್ದು, ಹೀಗಾಗಿ ಇಂತಹ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿವೆ, ಕ್ರಿಮಿನಲ್ಗಳಿಗೆ ಪೊಲೀಸರ ಭಯ ಇಲ್ಲದಂತಾಗಿದೆ. ಈ ಬಗ್ಗೆ ಸೂಕ್ತ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕಾಗತ್ತೆ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದ್ದರು ಏನಾಗಿದೆ ಅಂದ್ರೆ, ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟೆಯಾಗಿದೆ. ರಾಜಕಾರಣಿಗಳಿಂದ, ಕಾಂಗ್ರೆಸ್ನ ಸ್ಥಳೀಯ MLAಗಳಿಂದ, ಹಾಗಾಗಿ ಎಲ್ಲ ಆಪ್ಷನ್ಗಳು, ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ, ಈ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ. ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು. ಅದು 57 ವರ್ಷದ ಶಿಕ್ಷಕಿ ಸರ್, ಹೆಡ್ ಮಾಸ್ಟರ್ ಅವರು ಇಲ್ಲ, ಹುಬ್ಳಿಯವರು, ಬೆಂಗೇರಿಯವರು, ಅಲ್ಲಲ್ಲ, ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು. ಆದರೆ ನಾ ಹೇಳೋದು, ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡೀಲ್, ಅತ್ಯಂತ ಕ್ಯಾಜುವಲ್ ಆದಂಥ ವರ್ತನೆ. ಏನಾಗಿದೆ ಅಂದರೆ, ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟೆಯಾಗಿದೆ. ರಾಜಕಾರಣಿಗಳಿಂದ, ಕಾಂಗ್ರೆಸ್ನ ಸ್ಥಳೀಯ MLAಗಳಿಂದ, ಹಾಗಾಗಿ ಎಲ್ಲ ಆಪ್ಷನ್ಗಳು, ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ, ಈ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ. ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು. ಅದು 57 ವರ್ಷದ ಶಿಕ್ಷಕಿ ಸರ್, ಹೆಡ್ ಮಾಸ್ಟರ್ ಅವರು ಇಲ್ಲ, ಹುಬ್ಳಿಯವರು, ಬೆಂಗೇರಿಯವರು, ಅಲ್ಲಲ್ಲ, ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು. ಆದರೆ ನಾ ಹೇಳೋದು, ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡೀಲ್, ಅತ್ಯಂತ ಕ್ಯಾಜುವಲ್ ಆದಂಥ ವರ್ತನೆ. ಏನಾಗಿದೆ ಅಂದರೆ, ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿ ಅಪರಾಧಿಗಳಿಗೆ ಹೇಳಿ ಮಾಡಿಸಿದ ಜಾಗವಾಗಿ ಪರಿಗಣಿತ ಆಗ್ತಿರ್ತಕ್ಕಂಥದ್ದು, ವ್ಯವಸ್ಥಿತವಾಗಿ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಎರಡು ಹತ್ಯೆಗಳನ್ನು ಹುಬ್ಬಳ್ಳಿಯ ಜನ ನೋಡಿ ಸಾಕಾಗಿದೆ. ಇನ್ನು ಮುಂದೆ ಆದರೂ ಕೂಡ ಈ ರೀತಿಯಾದ ಸಮಸ್ಯೆಗಳು ಆಗಬಾರದು ಅಂತ ಹೇಳಿದರೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ.